ನಮಸ್ಕಾರ ಸ್ನೇಹಿತರೆ, ಸಿದ್ದೀಗ ಕನ್ನಡತಿ ಸೀರಿಯಲ್ನಲ್ಲಿ ಹರ್ಷ ಹಾಗೂ ಭುವಿಯ ಮದುವೆ ನಡೆದು ಹೋಗಿದೆಯಾ? ಹೌದು, ಆದರೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಎಕ್ಸ್ಕ್ಲೂಸಿವ್ ಆಗಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಮರದಲ್ಲೇ ಕ್ಲಿಕ್ ಮಾಡಿ. ಈತ ಕನ್ನಡತಿಯಲ್ಲಿ ಭುವಿಯ ಮದುವೆಯನ್ನು ಫಿಕ್ಸ್ ಆಗಿದೆ. ಈತ ಆರ್ಥಿಕ ಪರಿಸ್ಥಿತಿ ಒಂದು ಕಡೆ ಎದುರಾಗಿದ್ದರೆ ಮತ್ತೊಂದು ಕಡೆ ಸಾನಿಯಾನ ಪರಿಸ್ಥಿತಿ ಸಾನಿಯಾ ಬರೀ ಎದುರಾಗಿದ್ದಾಳೆ. ಹೌದು, ಹೇಗಾದರೂ ಮಾಡಿ ಮದುವೆ ನಡೆಸಬೇಕು ಅಂತ ಹೋರಾಟವನ್ನು ಮಾಡ್ತಿದ್ದಾಳೆ. ಯಾಕೆಂದರೆ ಈ ಮದುವೆ ನಡೆದೋದ್ರೆ ಭುವಿಯ ಆಧಿಪತ್ಯ ಶುರುವಾಗುತ್ತೆ. ಹೌದು, ಸದ್ಯದಲ್ಲಿ MD ಆಗಿ ಅವಳು ಬಂದರೆ ಸಾನಿಯಾ ಬೀದಿ ಪಾಲಾಗಬೇಕಾಗುತ್ತೆ. ಸಾನಿಯಾ ಅವ ಕೈಗೆ ನಾನು ಕೆಲಸ ಮಾಡಬೇಕನ್ನೋ ಸ್ಥಿತಿಯಲ್ಲಿ ಅವಳಿದ್ದಾಳೆ. ಈತ ಭುವಿ ಮದುವೆ ಆಗೋಕ್ಕೆ ಒಂದು ಕಡೆಯಿಂದ ಆರ್ಥಿಕ ಸಮಸ್ಯೆ ಇದ್ದಾದರೆ ರತ್ನಮಾಧವಕರಿಗೆ ಹೇಳ್ಕೊಳೋಕ್ಕಾಗ್ತಿರೋಂಥ ಸ್ಥಿತಿ. ಈತ ಅವರ ಅಜ್ಜಿಯ ಕಾಟ ಬೇರೆ ಒಂದು ಕಡೆ. ಅವರ ಅಜ್ಜಿ ಭುವಿಗೆ ಒಂದು ಮಾತು ಹೇಳ್ತಾ ಇದ್ದರೆ ಅವ್ರಿಗೆ ತಿಂದ ನಾರ್ಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರ ಅಜ್ಜಿ ಕೂಡ ನಡ್ಕೊಳ್ತಿದ್ದಾರೆ. ಇನ್ನು ಹೊರು ಈಗ ಹೊರ ನೋಡಿದ್ರೆ ಮದುವೆ ನಿಲ್ಲಿಸಬೇಕು ಅನ್ನೋ ರೀತಿಯಲ್ಲಿ ಸಾನಿಯಾ ಜೊತೆ ಕೈ ಜೋಡಿಸಲು ಹೇಳ್ತಾರೆ ಮಾಡ್ತಿದ್ದಾಳೆ. ಆದರೆ ನಿಜಕ್ಕೂ ಕೂಡ ಹೊರು ಏನೋ ಕೈ ಜೋಡಿಸಿ ಆಡ್ತಿದ್ದಾಳ, ಈ ಮದುವೆ ನಿಲ್ಲಿಸ್ತಾಳ, ಅವಳದೆ ಮೇಲುಗೈ ಸಾಧಿಸ್ತಾಳ, ಅಥವಾ ಭುವಿ ಮದುವೆಗೆ ಸಾನಿಯಾ ಅಡ್ಡ ಬರ್ಬಾರ್ದು ಅನ್ನೋ ಕಾರಣಕ್ಕೆ ಆತ ನಾಟಕ ಆಡ್ತಿದ್ದಾಳೆ ಎಂಬುದೊಂದು ಯಕ್ಷ ಪ್ರಶ್ನೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.